ಇಲ್ಲ ಅಲ್ರಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತವರಿಗೆ ಅವರಿಗೆ ಭಾಳ ಕಷ್ಟಪಟ್ಟ ಮೇಲೆ 5 ಲಕ್ಷ ಪರಿಹಾರ. ಇಲ್ಲಿ ಬನ್ನೂರಿನಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ನಿಧನ ಆದ್ಮೇಲೆ ಎಷ್ಟು ಪರಿಹಾರ ಕೊಟ್ಟರು? ಮೂಡಿಗೆರೆಯಲ್ಲಿ ಕುಂದೂರಿನಲ್ಲಿ ಆನೆ ತುಳಿತಕ್ಕೆ ಒಳಗಾದವರಿಗೆ ಎಷ್ಟು ಪರಿಹಾರ ಕೊಟ್ಟರು? ಅಂದರೆ ಸಾಯುವವರು ಬೇರೆ ರಾಜ್ಯದವರಾದರೆ ಕರ್ನಾಟಕ ಖಜಾನೆಯಿಂದ ಹೆಚ್ಚು ಪರಿಹಾರನ? ಇದು ಯಾವ ರಾಜ್ಯದ ಹಿತಾಸಕ್ತಿ, ಯಾವ ರಾಜ್ಯದ ಜನರ ಹಿತಾಸಕ್ತಿ? ನಮ್ಮ ರಾಜ್ಯದ ಜನ ಆನೆ ತುಳಿತಕ್ಕೆ ಸತ್ತರೆ 5 ಲಕ್ಷ ಪರಿಹಾರ, ಕೇರಳದವರು ಆನೆ ತುಳಿತಕ್ಕೆ ಸತ್ತರೆ, ಕೇರಳದಲ್ಲಿ ಸತ್ತರೆ 15 ಲಕ್ಷ ಪರಿಹಾರ. ಅಂದರೆ ಯಾವ ಥರದ ಇದು ಈ ಮಾನದಂಡ ಇದು? ಅಂದರೆ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸೋ ಮಾನದಂಡ, ರಾಜ್ಯದ ಖಜಾನೆಯನ್ನು ತನ್ನ ರಾಜಕೀಯ ತೆವಲಿಗೆ ಖರ್ಚು ಮಾಡ್ತಕ್ಕಂಥ ರಾಜಕಾರಣ ಮಾಡಲಿಕ್ಕೆ ನಿಮ್ಗೆ ಕೊಟ್ಟಿರೋದು. ಯು ಆರ್ ನಾಟ್ ಎ ಓನರ್ ಅವರ್ ಟ್ರೆಸುರಿ, ಯು ಆರ್ ಓನ್ಲಿ ಫಾರ್ ದ ಟ್ರಸ್ಟಿ. ಆದರೆ ನಿಮ್ಮ ಬಿಹೇವಿಯರ್ ಏನಿದೆ ಅಂದರೆ ನಿಮ್ಮ ಮನೆ ಜೋಬಿಂದ ತೆಗೆದು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದೀರಿ ರಾಜ್ಯದ ಖಜಾನೆನ. ನಿಮ್ಮದು ನಿಮ್ಮ ಕಾಂಗ್ರೆಸ್ ಕೆ ಪಿ ಸಿ ಸಿನಲ್ಲಿ ಬರ ಬಂದಿಲ್ಲ, ಕೆ ಪಿ ಸಿ ಸಿಯಿಂದ ಕೊಡಿ. ನೀವು 15 ಲಕ್ಷ ಇದ್ದರೆ 50 ಲಕ್ಷ ಕೊಡಿ. ಆದರೆ ರಾಜ್ಯದ ಖಜಾನೆ ಹಣವನ್ನು ಕೊಡಬೇಕು ಅಂತಾರೆ. ಅಂದರೆ ಬೇಕಾಬಿಟ್ಟು ಖರ್ಚು ಮಾಡೋಕ್ಕಲ್ಲ, ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರದ ದುರ್ಬಳಕೆ ಇದು. ಈ ಅಧಿಕಾರದ ದುರ್ಬಳಕೆಯ ನೀತಿಯನ್ನು ನಾವು ಖಂಡಿಸ್ತೇವೆ. ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೀರಿ. ಈ ಕೆಟ್ಟ ಸಂಪ್ರದಾಯ ಮತ್ತು ಆನೆಗಳಲ್ಲೂ ಕರ್ನಾಟಕದ ಆನೆ, ತಮಿಳ್ನಾಡು ಆನೆ ಅನ್ನೋವಂಥ ಒಂದು ಮಾತನ್ನು ತಮ್ಮ ಸಮರ್ಥನೆಗಾಗಿ ಕೊಟ್ಕೊಂಡಿದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ, ಇದು ಸರಿಯಲ್ಲ. ಈ ನಿರ್ಧಾರವನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ.